ಲೋಕತಂತ್ರದಲ್ಲಿ ಸಹಜವಾಗಿರುವ ನಿಯಮಗಳನ್ನು ಮೀರಿ ಮಾಧ್ಯಮಗಳ ಧ್ವನಿ ಅಡಗಿಸುವುದು, ಚುನಾವಣಾ ಸಂಸ್ಥೆಗಳನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದು, ನಾವು ಏನು ಅಂದ್ಕೊಳ್ತೇವೋ ಅದನ್ನು ಜನರ ಮೇಲೆ ಹೇರುವುದು, ಇದನ್ನೆಲ್ಲ ಮಾಡಿದರೆ ಅಂಥವರನ್ನು ನಿರಂಕುಶಾಧಿಕಾರಿ ಅಂತ ಕರೀತಾರೆ. ಹೀಗೆ ನಿರಂಕುಶ ಅಧಿಕಾರ ನಡೆಸುವವರನ್ನು ಒಂದು ದಿನ ಜನರೇ ಪಲ್ಟಿ ಮಾಡಿಬಿಡ್ತಾರೆ. ಬಾಂಗ್ಲಾದೇಶದಲ್ಲಿ ಏನಾಗಿದೆಯೋ ಅದು ಇದೆ. ಇದನ್ನು ಇಂದಿನ ಭಾರತದೊಂದಿಗೆ ಹೋಲಿಸಿ ನೋಡುವವರು ಕಾಣ್ತಾ ಇದ್ದಾರೆ. ಒಬ್ಬ ನಿರಂಕುಶ ಅಧಿಕಾರಿ ಏನೆಲ್ಲ ಮಾಡಲಿಕ್ಕೆ ಸಾಧ್ಯವೋ ಅದೆಲ್ಲವನ್ನೂ ಶೇಖ್ ಹಸೀನಾ ಬಾಂಗ್ಲಾದೇಶದಲ್ಲಿ ಮಾಡಿದರು. ಅದಕ್ಕಾಗಿ ಅವರೀಗ ಅಧಿಕಾರ ಕಳೆದುಕೊಳ್ಬೇಕಾಯಿತು, ಬಂಗಲೆ ಕಳೆದುಕೊಳ್ಬೇಕಾಯಿತು, ತನ್ನ ದೇಶ, ತನ್ನ ಊರು, ತನ್ನ ಜನರಿಂದಲೇ ದೂರ ಆಗಬೇಕಾಯಿತು. ಭೂಕಂಪ ಆಗಿದ್ದು ಬಾಂಗ್ಲಾದೇಶದಲ್ಲಿ, ಅದ್ಯಾಕೋ ದಿಲ್ಲಿ ಅಲಗಾಡ್ತಾ ಇರುವ ಹಾಗೆ ಅನಿಸ್ತಾ ಇದೆ. ಯಾವುದನ್ನು ಕೆಲವು ಸಮಯದ ಹಿಂದೆ ನಾವು ಶ್ರೀಲಂಕಾದಲ್ಲಿ ಕಂಡಿದ್ದೆವೋ ಅದನ್ನೀಗ ಬಾಂಗ್ಲಾದೇಶದಲ್ಲಿ ನೋಡುತ್ತಾ ಇದ್ದೇವೆ. ಪಾಕಿಸ್ತಾನದ ಸ್ಥಿತಿ ಇದಕ್ಕಿಂತ ಭಿನ್ನ ಏನಲ್ಲ. ಶೇಖ್ ಹಸೀನಾರವರ ಬಂಗಲೆಯೇ ಜನರ ವಶಕ್ಕೆ ಬಂದಿದೆ. ರಸ್ತೆಯ ಮೇಲೆಲ್ಲ ಜನಸಾಗರ, ಯಾರ ಮಾತನ್ನೂ ಯಾರೂ ಕೇಳುವವರಿಲ್ಲ, ಯಾರ ಹಿಡಿತದಲ್ಲೂ ಯಾರೂ ಇಲ್ಲ. ಇಂತಹ ಸ್ಥಿತಿ ನಮಗೆ ನಮ್ಮ ದೇಶಕ್ಕೆ ಬಾರದಿರಲಿ ಎಂಬ ಪ್ರಾರ್ಥನೆಯೊಂದಿರಲಿ. ಬಾಂಗ್ಲಾದೇಶದ ಇಂದಿನ ಈಗಿನ ಈ ಸ್ಥಿತಿಗೆ ನಾಲ್ಕು ಪ್ರಮುಖ ಕಾರಣಗಳಿವೆ. ನಾನು ಈಗ ಹೇಳುವ ಈ ನಾಲ್ಕು ಕಾರಣಗಳಿದಾವಲ್ಲ, ಇದು ನಮ್ಮ ದೇಶದಲ್ಲಿ ಏನಾದರೂ ಗೋಚರಿಸ್ತಾ ಇವೆಯೇ? ಹಾಗೆ ಸುಮ್ಮನೆ ಒಂದು ವಿಶ್ಲೇಷಣೆ ನಿಮ್ಮ ಮನಸ್ಸಿನಲ್ಲಿ ಮಾಡ್ತಾ ಹೋಗಿ. ಮೊದಲನೆಯದು, ಶೇಖ್ ಹಸೀನಾ ಅಲ್ಲಿಯ ಚುನಾವಣಾ ವ್ಯವಸ್ಥೆಯನ್ನೇ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದರು. ತಮ್ಮ ಮೂಗಿನ ನೆರಕ್ಕೆ ಚುನಾವಣೆಗಳನ್ನು ನಡೆಸ್ತಾ ಇದ್ದರು ಮತ್ತು ಅಲ್ಲಿಯ ಮಾಧ್ಯಮಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ಅಥವಾ ಖರೀದಿಸಿ, ಪ್ರಿಂಟ್ ಮಾಧ್ಯಮವಾಗಿರಲಿ, ವಿಜುವಲ್ ಮಾಧ್ಯಮವಾಗಿರಲಿ, ಅಥವಾ ಸಾಮಾಜಿಕ ಜಾಲತಾಣವೇ ಇರಲಿ, ಎಲ್ಲವೂ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಚುನಾವಣೆಯಲ್ಲಿ ತಾನು ಮಾಡುವ ಗಲಿಬಿಲಿ, ಗಡಿಬಿಡಿ, ಅಪರತಪರ ಇದೆಯಲ್ಲ, ಯಾವುದೂ ಕೂಡ ಚರ್ಚೆಯಾಗದಂತೆ, ಸುದ್ದಿಯಾಗದಂತೆ ನೋಡಿಕೊಂಡಿದ್ದರು. ಎರಡನೆಯದು ಪ್ರಮುಖ ಕಾರಣ, ವಿಪಕ್ಷ ನಾಯಕರನ್ನು ಹಿಡಿದು ಜೈಲಿಗೆ ಹಾಕಿದ್ದು, ಅವರ ಮೇಲೆ ಭ್ರಷ್ಟಾಚಾರ ಸಹಿತ ದೇಶದ್ರೋಹದ ಕೇಸುಗಳನ್ನು ಜಡೆದಿದ್ದು. ಅಷ್ಟು ಮಾತ್ರವಲ್ಲ, ಬುದ್ಧಿಜೀವಿಗಳು ಅಂತ ಇರ್ತಾರಲ್ಲ, ಅವರು ಈ ದೇಶವನ್ನೇ ಬಿಟ್ಟು ಹೋಗುವಂತೆ ಮಾಡಿಬಿಟ್ಟಿದ್ದರು ಶೇಖ್ ಹಸೀನಾ. ಮೂರನೆಯ ಕಾರಣ, ಬೆಲೆ ಏರಿಕೆ ಮತ್ತು ನಿರುದ್ಯೋಗ, ಇವೆರಡು ನೇರವಾಗಿ ನಾಗರಿಕರನ್ನ ನಾಟುವ ಸಮಸ್ಯೆಗಳು. ಈ ವಿಷಯದಲ್ಲಿ ಅವರು ಕಣ್ಣು ಮುಚ್ಚಿಕೊಂಡು ಕೂತಿದ್ದರು. ನಾಲ್ಕನೆಯ ಮತ್ತು ಕೊನೆಯ ಕಾರಣ, ಪೊಲೀಸ್ ರಾಜ್ ಸ್ಥಾಪನೆ. ಅದು ಹೇಗೆ ಅಂದರೆ, ಇಲ್ಲಿ ನಮ್ಮ ED ಇದೆ, CBI ಇದೆ, IT ಇದೆ, ಒಂದಿಷ್ಟು ವ್ಯವಸ್ಥೆಗಳಿವೆ, ಅಲ್ಲಿಯೂ ಕೂಡ ಅವು ಹಾಗೆಯೇ ಮಾಡ್ತಾಯಿದ್ವು. ಇದೆಲ್ಲವನ್ನು ನೋಡುವಾಗ, ಕೇಳುವಾಗ ನಿಮಗೇನು ಅನ್ನಿಸ್ತಾ ಇದೆ? ಇದು ಭಾರತದಲ್ಲಿ ನಡೀತಾ ಇಲ್ವಾ? ದೇಶದ ಬಡವರ ಮೇಲೆ ಮತ್ತು ನಿರುದ್ಯೋಗ ಸಮಸ್ಯೆಯ ಬಗ್ಗೆ ಕಾಳಜಿಯೇ ಇಲ್ಲದಂತೆ ವರ್ತಿಸಿ, ದೇಶದ ಮೂರ್ನಾಲ್ಕು ಜನರಿಗೆ ಮಾತ್ರ ಅನುಕೂಲವಾಗುವಂತೆ ಆಡಳಿತ ನಡೆಸಿದರೆ ಜನರು ಆಕ್ರೋಶಗೊಳ್ಳದೇ ಇರ್ತಾರಾ? ಬಾಂಗ್ಲಾದೇಶದ ಈಗಿನ ಈ ಸ್ಥಿತಿ ಭಾರತದ ಮೇಲೆ ಏನು ಪರಿಣಾಮ ಬೀರಬಹುದು? ಭಾರತದ ಸುತ್ತಿನ ಯಾವ ನೆರೆಯ ದೇಶದೊಂದಿಗೂ ನಮ್ಮ ಸಂಬಂಧ ಅಷ್ಟೊಂದು ಚೆನ್ನಾಗಿದೆ ಅಂತ ಹೇಳುವಂತಿಲ್ಲ. ಎಲ್ಲರೂ ಈಗ ಚೀನಾದೊಂದಿಗೆ ವಾಲ್ಕೊಂಡು ಬಿಟ್ಟಿದ್ದಾರೆ. ಅದು ಶ್ರೀಲಂಕಾ ಆಗಿರಲಿ, ನೇಪಾಳ ಆಗಿರಲಿ, ಭೂತಾನ ಆಗಿರಲಿ, ಪಾಕಿಸ್ತಾನ ಬಿಡಿ, ಅದು ನಮ್ಮ ಜೊತೆ ಯಾವತ್ತೂ ಇರಲಿಲ್ಲ. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ, ನಮ್ಮ ದೇಶದ ಬಾಂಧವ್ಯದೊಂದಿಗೆ ಚೆನ್ನಾಗಿ ಇದ್ದರು ಅಂತ ಇದ್ದರೆ ಅದು ಬಾಂಗ್ಲಾದೇಶ ಮಾತ್ರ ಆಗಿತ್ತು. ಶೇಖ್ ಹಸೀನಾ ಅಲ್ಲಿ ನಿರಂಕುಶರಾಗಿದ್ದರೂ ಕೂಡ ಇಲ್ಲಿ ಭಾರತದೊಂದಿಗೆ ಉತ್ತಮ ಸಂಬಂಧವನ್ನೇ ಹೊಂದಿದ್ದರು. ಇನ್ನು ಮುಂದಿನ ದಿನಗಳಲ್ಲಿ ಚೀನಾ ತನ್ನ ಕಬಂಧ ಬಾಹುವನ್ನು ಬಾಂಗ್ಲಾದಲ್ಲಿ ಚಾಚಬಹುದು. ಆಗ ನಮಗೆ ಅಂತ ಉಳಿಯೋದು ಅಫ್ಘಾನಿಸ್ತಾನ ಮಾತ್ರವೇ ಅನ್ನಿಸ್ತದೆ. ನಾವು ವಿಶ್ವಗುರು ಆಗಲು ಹೊರಟಿದ್ದೇವೆ, ಅಕ್ಕಪಕ್ಕದ ದೇಶಗಳೊಂದಿಗೆ ನಮ್ಮ ಸಂಬಂಧ ಹೇಗಿದೆ ಎಂಬ ವಿಚಾರ ಮರೆತಿದ್ದೇವೆ. ಮನೆ ಗೆದ್ದು ಮಾರು ಗೆಲ್ಲು ಅಂತಾರಲ್ಲ, ಅದು ಆಗಬೇಕಾಗಿದೆ. ನಮ್ಮ ನೆರೆಕೆರೆಯ ಎಲ್ಲ ದೇಶಗಳಲ್ಲೂ ಚೀನಾದ್ದೇ ಪಾರಮ್ಯ. ಎಲ್ಲಿಯವರೆಗೆ ಅಂದರೆ, ಚೀನಾವೇ ನಮ್ಮ ಗಡಿಯನ್ನು ಆಕ್ರಮಿಸಿದರೂ ಏನೂ ಮಾಡಲಾಗದ ಸ್ಥಿತಿ ನಮ್ಮದು. ಹಾಗೆಂದು ಚೀನಾ ನಮ್ಮ ಮೇಲೆ ದಾಳಿ ಮಾಡಿಬಿಡ್ತದೆ ಅಂತ ಅಂದ್ಕೊಳ್ಬೇಕಾಗಿಲ್ಲ. ಯಾಕೆಂದರೆ ಭಾರತ ಚೀನಾದ ಮಟ್ಟಿಗೆ ದೊಡ್ಡ ಮಾರುಕಟ್ಟೆ. ಆ ಮಾರುಕಟ್ಟೆಯನ್ನು ಚೀನಾ ಯಾಕೆ ಕಳ್ಕೊಳ್ತದೆ ಹೇಳಿ? ಆದರೆ ಚೀನಾ ನಮ್ಮನ್ನು ಕಟ್ಟಿಹಾಕುವ ಕೆಲಸ ಇದೆಯಲ್ಲ, ಅದನ್ನು ವ್ಯವಸ್ಥಿತವಾಗಿಯೇ ಮಾಡ್ತಾ ಇದೆ. ಆದ್ದರಿಂದ ಬಾಂಗ್ಲಾದ ಈ ಬೆಳವಣಿಗೆಯನ್ನು ನಾವು ಭಾರತೀಯರು ಜಾಗರೂಕತೆಯಿಂದಲೇ ನೋಡಬೇಕಾಗಿದೆ. ಜಗತ್ತಿನಲ್ಲಿ ಸಣ್ಣ ಸಣ್ಣ ದೇಶಗಳಿವೆ, ಕೆಲವು ದೇಶಗಳಲ್ಲಿ ನಿರಂಕುಶ ಆಡಳಿತವನ್ನು ಕಂಡಿದ್ದೇವೆ. ಅವರು ಒಂದು ದಿನ ಓಡಿ ಹೋಗ್ತಾರೆ, ಇಲ್ಲವೇ ಜನರ ಕೈಯಿಂದಲೋ ಪ್ರಾಣ ಕಳೆದುಕೊಳ್ತಾರೆ, ಇಲ್ಲ ಕಾನೂನು ಕುಣಿಕೆಯಿಂದ ಪ್ರಾಣ ಬಿಡುವುದು ಸಹಜ ಅನ್ನುವಂಥ ಪರಿಸ್ಥಿತಿ ನಾವು ಕಾಣ್ತಾ ಇದ್ದೇವೆ. ಆದರೆ ಭಾರತದಲ್ಲಿ ಹೀಗಾಗಲು ಸಾಧ್ಯವಿಲ್ಲ. ಇದು ನಮ್ಮ ಸಮಾಧಾನದ ಮಾತು. ಯಾಕೆಂದರೆ ಈಗಲೂ ಚುನಾವಣೆ ನಡೀತಾ ಇದೆ. ಅಲ್ಲಿ ಆಡಳಿತಾರೂಢರನ್ನು ಜನರು ಬದಿಗೆ ಸರಿಸುವ ಕೆಲಸವನ್ನು ಮತದಾನದ ಮೂಲಕ ಮಾಡಿದ್ದೂ ಕಾಣ್ತಾ ಇದೆ. ಮತ್ತು ಇಲ್ಲಿ ಒಕ್ಕೂಟ ವ್ಯವಸ್ಥೆ ಇದೆ. ಬಾಂಗ್ಲಾದೇಶಿಯರು ವಿದೇಶಗಳಲ್ಲೂ ಇದ್ದಾರೆ. ಅವರು ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲ ಈಗ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಹೌದು, ಅವರು ಶೇಖ್ ಹಸೀನಾರ ಮನೆಗೆ ನುಗ್ಗಿದ ಜನರು ತಮ್ಮ ಕೈಗೆ ಸಿಕ್ಕಿದ್ದನ್ನು ದೋಚಿಕೊಂಡಿದ್ದನ್ನು ಕೂಡ ಸಂತೋಷ ಪಡ್ತಾ ಇದ್ದಾರೆ.
ಇದನ್ನು ದೋಚುವುದು ಅನ್ನೋದಕ್ಕಿಂತ ತಮಗೆ ಏನು ಸಿಕ್ಕಿದೆಯೋ ಅದು ವಿಜಯದ ಸಂಕೇತ ಅಂದ್ಕೊಂಡು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಹಾಗಂತ ನಾವು ಲೆಕ್ಕ ಹಾಕ್ಬೋದು. ಅಲ್ದಿದ್ರೆ ಆ ಲಿಪ್ಸ್ಟಿಕ್, ಅವರ ಸೀರೆ, ಅವರ ಮೀನು, ಅವರ ಆಡು ಇವರಿಗೆ ಆಗಬೇಕು ಅಲ್ವಾ? ಶ್ರೀಲಂಕಾದಲ್ಲೂ ಹೀಗೆ ಆಗಿತ್ತು ಅಲ್ವಾ? ಶ್ರೀಲಂಕಾಕ್ಕೂ ಆಗ ಕಾಡಿದ್ದು ನಿರುದ್ಯೋಗ ಹೌದಲ್ವಾ? ಈಗ ಬಾಂಗ್ಲಾದೇಶದಲ್ಲೂ ನಿರುದ್ಯೋಗವೇ ಆಟ ಆಡಿದೆ. ಇಂಥ ಸಮಸ್ಯೆ ಮತ್ತೆಲ್ಲಿದೆ ಅಂತ ನೀವು ಒಮ್ಮೆ ಯೋಚನೆ ಮಾಡಿ. ಬಹಳ ಸಮಯದಿಂದ ಅಧಿಕಾರದಲ್ಲಿ ಇರುವವರು, ತನಗೆ ವಿಶೇಷ ಶಕ್ತಿ ಪ್ರಾಪ್ತವಾಗಿದೆ ಎಂದು ಬಿಂಬಿಸುವವರು ಕೊನೆಗೆ ಎಲ್ಲಿ ತಲುಪುತ್ತಾರೆ ಎಂಬುದಕ್ಕೆ ಶೇಖ್ ಹಸೀನಾ ಉದಾಹರಣೆಯಾಗಿದ್ದಾರೆ. ಬಾಂಗ್ಲಾದೇಶ ಮತ್ತೊಂದು ಪಾಠವನ್ನೂ ಕಲಿಸಿದೆ. ಇಂಟರ್ನೆಟ್ ಮತ್ತು ಸಾಮಾಜಿಕ ಜಾಲತಾಣಗಳ ಪ್ರಸಾರವನ್ನು ತಡೆಯುವುದರ ಮೂಲಕ ನೀವು ದೇಶದ ಜನರ ಆಕ್ರೋಶವನ್ನು ತಡೆಯಲಿಕ್ಕೆ ಸಾಧ್ಯವಿಲ್ಲ. ಇಂಟರ್ನೆಟ್ ಬಂದ್ ಮಾಡಿದರೂ, ಇದರ ಹೊರತಾಗಿಯೂ ಜನರು ಬರಬೇಕೆಂದು ಮನಸ್ಸು ಮಾಡಿದರೆ, ಜನರು ತಲುಪಬೇಕೆಂದು ಇಚ್ಛಿಸಿದರೆ ಅಲ್ಲಿಗೆ ತಲುಪಿಯೇ ತಲುಪುತ್ತಾರೆ.